ಮೊನ್ನೆಯಿಂದ ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ ಆ ನಂತರ ನ್ಯೂಜಿಲೆಂಡ್ ಅಲ್ಲೂ ಕೂಡ ಮಿನಿ ಮಿನಿ ಡೈಲಾಗ್ ವೈರಲ್ ಆಗಿಬಿಟ್ಟಿತ್ತು. ಇದೀಗ ಮಿನಿ ಮಿನಿ ವೈರಲ್ ಡೈಲಾಗ್ಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಗ್ರಾಮೀಣ ಕನ್ನಡದಲ್ಲಿ ಹೊಳೆಯುವ ಪದಾರ್ಥಕ್ಕೆ ಮಿನಿ ಮಿನಿ ಅಂತ ಹೇಳ್ತಾರೆ ಅಂತ ಕುಮಾರಸ್ವಾಮಿ ಅವರ ಸಮರ್ಥನೆ ಇದು. ಮಿನಿ ಮಿನಿ ವೈರಲ್ ಡೈಲಾಗ್ಗೆ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಸಿಕ್ಕಿದೆ, ತುಂಬಾ ವೈರಲ್ ಆಗ್ತಾ ಇತ್ತು, ಎಲ್ಲ ಕಡೆ ಅದನ್ನ ಹಾಸ್ಯ ಮಾಡೋ ಕೆಲಸ ನಡೀತಾ ಇತ್ತು. ಇದೀಗ ಕುಮಾರಸ್ವಾಮಿ ಅವರೇ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಗ್ರಾಮೀಣ ಕನ್ನಡದಲ್ಲಿ ಹೊಳೆಯುವ ಪದಾರ್ಥಕ್ಕೆ ಮಿನಿ ಮಿನಿ ಅಂತಾರೆ, ಅದೇ ಶುದ್ಧ ಕನ್ನಡ, ಅದನ್ನೇ ಅಪಮಾನಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ, ಅದನ್ನೇ ಅಪಮಾನಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ, ಅದು ಕನ್ನಡಕ್ಕೆ, ಗ್ರಾಮೀಣ ಕರ್ನಾಟಕಕ್ಕೆ ಮಾಡುವ ಅನ್ಯಾಯ, ಮಾಡಿದ ಅಪಮಾನ ಅನ್ನೋ ಮಾತು ಕೂಡ ಕುಮಾರಸ್ವಾಮಿ ಅವರ ಬಾಯಲ್ಲೇ ಬರ್ತಾ ಇದೆ. ಬಿಜೆಪಿಗರ ಜೀನ್ ಪಾಕಿಸ್ತಾನದಲ್ಲವೇ, ಅವರಿಗೆ ಕನ್ನಡ ಪದಗಳ ಬಗ್ಗೆ ತಾತ್ಸಾರ ಇದೆ ಅಂತ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಬಿಜೆಪಿಗರ ಜೀನ್ ಇರೋದು ಪಾಕಿಸ್ತಾನದಲ್ಲಿ, ಅದಕ್ಕೆ ಅವರಿಗೆ ಕನ್ನಡ ಕಂಡ್ರಾಗಲ್ಲ, ತಾತ್ಸಾರ. ಮಂಗಳೂರಿನ ಪ್ರೆಸ್ ಮೀಟ್ನಲ್ಲಿ ಮಿನಿ ಮಿನಿ ಪದವನ್ನು ಎಚ್ ಡಿ ಕೆ ಬಳಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿತ್ತು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಇದೆ. ನೋಡಿ, ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ, ಜೊತೆಗೆ ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲೂ ಕೂಡ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಿನಿ ಮಿನಿ ಪದವನ್ನು ಬಳಸಿದ್ರು. ಇವರು ಟ್ವೀಟ್ ಮಾಡ್ತಾರೆ, ನೋಡಿ, ಗ್ರಾಮೀಣ ಕನ್ನಡದಲ್ಲಿ ಹೊಳೆಯುವ ಪದಾರ್ಥಕ್ಕೆ ಮಿನಿ ಮಿನಿ ಅಂತಾರೆ, ಅದು ಶುದ್ಧ ಕನ್ನಡ, ಗ್ರಾಮೀಣದ ಪದ ಅದು, ಅದನ್ನೇ ಅಪಮಾನಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಕನ್ನಡಕ್ಕೆ, ಗ್ರಾಮೀಣ ಕರ್ನಾಟಕಕ್ಕೆ ಮಾಡಿದಂಥ ಅಪಮಾನ. ಎಷ್ಟೇ ಆಗಲಿ ಬಿಜೆಪಿಗರ ಜೀನ್ ಅಥವಾ ವಂಶವಾಹಿ ಇರೋದು ಪಾಕಿಸ್ತಾನದಲ್ಲವೇ, ಅದಕ್ಕೆ ಅವರಿಗೆ ಕನ್ನಡ ಪದ ಕಂಡ್ರೆ ಆಗಲ್ಲ ಅಂಥೇಳಿ ಮಿನಿ ಮಿನಿ ಡೈಲಾಗ್ ವೈರಲ್ ಆಗಿದ್ದಕ್ಕೆ ನೊಂದು ಬೇಸತ್ತು ಸೆಟ್ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಟ್ವೀಟನ್ನು ಮಾಡಿದ್ದಾರೆ. ಡಿಟಸ್ ಬಳಿಗೆ ಪ್ರತಿನಿಧಿ ಸುರೇಶ್ ಇದ್ದಾರೆ. ಸುರೇಶ್, ಗ್ರಾಮೀಣ ಭಾಗದಲ್ಲಿ ಮಿಣಮಿಣ ಅನ್ನೋ ಒಂದು ವರ್ಡ್ ಇದೆ, ಮಿಣಮಿಣ ಅಂತ ಹೊಳಿತಾ ಇತ್ತು, ಮಿಣಮಿಣ ಅಂತ ಮಿಂಚ್ತಾ ಇತ್ತು, ಏನಪ್ಪ ಮಿಣಮಿಣ ಅಂತ ಮಿಂಚ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ. ಇರಲಿ, ಕುಮಾರಸ್ವಾಮಿ ಅವರು ಮಿನಿ ಮಿನಿ ಅಂತ ಹೇಳಿದ್ದಾರೆ. ಇಲ್ಲಿ ಮಿನಿ ಮಿನಿ ಡೈಲಾಗ್ ವೈರಲ್ ಆಗಿರೋ ವಿಚಾರಕ್ಕೆ ಈ ಕುಮಾರಸ್ವಾಮಿ ಅವರು ಮಂಗಳೂರು ಏರ್ಪೋರ್ಟ್ನಲ್ಲಿ ಪಟಾಕಿಗೋ ಬಾಂಬ್ಗೋ ಬಳಸಲಾದಂಥ ಪುಡಿ ಹೇಳಬೇಕಾದ್ರೆ ಪುಡಿ ಹೆಸರಿನ ರಾಸಾಯನಿಕ ಹೆಸರು ಹೇಳಬೇಕಾಗಿತ್ತು, ಅದರ ಬದಲಿಗೆ ಅದೆಂಥದೋ ಮಿನಿ ಮಿನಿ ಪೌಡ್ರು ಅಂತ ಹೇಳಿದ್ರಲ್ವಾ, ಈ ಕಾರಣಕ್ಕೆ ವೈರಲ್ ಆಗಿತ್ತು. ಇದೀಗ ಇದು ಗ್ರಾಮೀಣ ಕನ್ನಡ, ಗ್ರಾಮೀಣ ಪದ, ಈ ಪದವನ್ನೇ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನವರ ಸಮರ್ಥನೆ ಅಂತ ರಮಕಾಂತ, ಕುಮಾರಸ್ವಾಮಿ ಅವರು ಮಾತಾಡದಂತ ಒಂದು ಪದ ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂತದ್ದು, ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು ಅವ್ರಿಗೆ ಒಂದ್ ರೀತಿ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಕೂಡ ಏನು ಕುಮಾರಸ್ವಾಮಿ ಅವರು ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನುವಂತ ಒಂದು ಪದವನ್ನ ಬಳಸಿದಂತ ಸಂದರ್ಭದಲ್ಲಿ ಏನು ನಿಖಿಲ್ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ಅದೇ ಪದವನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಅದನ್ನ ವೈರಲ್ ಮಾಡಿತ್ತು, ಒಂದ್ ರೀತಿ ಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಈಡ್ ಮಾಡ್ತಿತ್ತು. ಅದೇ ಹಾದಿಯಲ್ಲಿ ಇದೀಗ ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿಕ್ಕಂತಹ ಒಂದು ಬಾಂಬ್ನ ಪುಡಿ, ಅಂದ್ರೆ ಅದು ಪಟಾಕಿಯಲ್ಲಿ ಬಳಸುವಂತ ಒಂದು ಪುಡಿ, ಅದನ್ನ ಹೇಳ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಮಿನಿ ಮಿನಿ ಪೌಡರ್ ಅನ್ನುವಂತ ಒಂದು ಪದವನ್ನ ಉಪಯೋಗಿಸಿದ್ರು. ಅದೇ ಪದ ಇದೀಗ ಸಾಕಷ್ಟು ವೈರಲ್ ಆಗಿರುವಂತದ್ದು ಒಂದ್ ರೀತಿ ಅವರಿಗೆ ಬೇಸರವನ್ನ ತರಿಸಿದೆ. ಅಂದ್ರೆ ಇಂಥ ಚಿಕ್ಕ ಪುಟ್ಟ ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಅಪಹಾಸ್ಯಕ್ಕೆ ಈಡಾಗ್ತಾ ಇರುವಂತದ್ದು.